ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಲ್ಲಿ ಇವತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಬೆಳಿಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಕ್ಕತ್ತ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ನಿರಂತರವಾಗಿ ಕರೆಯನ್ನ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಬಾರಿ ಯಾರಿಗೆ ಹೆಚ್ಚಿನ ಮತವನ್ನ ನೀಡುತ್ತಾರೆ ಅನ್ನುವಂತ ಕುತೂಹಲ ಸಹಜವಾಗಿ ಇದೆ ಇನ್ನು ಚಿಕ್ಕಬಳ್ಳಾಪುರವನ್ನ ಗಮನಿಸಬಹುದು ಸಾರಿ ದೊಡ್ಡಬಳ್ಳಾಪುರ कांग्रेस ना ಭದ್ರಕೋಟೆ ಕಳೆದ 2 ಬಾರಿಯೂ ಕೂಡ ಇಲ್ಲಿ ಕಾಂಗ್ರೆಸ್ ನ ಅಭ್ಯರ್ಥಿಗಳೇ ವಿನ್ ಆಗಿಕೊಂಡು ಬರ್ತಾ ಇದ್ದಾರೆ ಈ ಬಾರಿಯೂ ಕೂಡ ವಿನ್ ಆಗೋ ಮೂಲಕ ಹ್ಯಾಟ್ರಿಕ್ ಸಾಧನೆಯ ಒಂದು ರೇಸ್ ನಲ್ಲಿ ಇದ್ದಾರೆ ಹಾಗಾಗಿ ಯಾರಿಗೆ ಈ ಬಾರಿ ಹೆಚ್ಚಿನ ವೋಟ್ ಅನ್ನು ಕೊಡ್ತಾರೆ ಅನ್ನುವಂತ ಕುತೂಹಲ ಇದೆ ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರವಾಗಿ ಜಾಯಿನ್ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾಗ್ತಾ ಇದ್ದಾರೆ ನಮ್ಮ ಪವರ್ ಎಲೆಕ್ಷನ್ ಸೆಂಟರ್ ನಿಂದ ಅರುಣ್ ಈಗಾಗಲೇ ಸಾಕಷ್ಟು ಕರೆಗಳು ಬರ್ತಾ ಇರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಏನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಒಂದು ಚಿತ್ರಣವನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಖಂಡಿತ ಲೀನಾ ಥ್ಯಾಂಕ್ ಯು ದೊಡ್ಡಬಳ್ಳಾಪುರ ಬೆಂಗಳೂರಿಗೆ ಕೂಗಳತೆ ದುರ್ದಿರುವಂತ ವಿಧಾನಸಭಾ ಕ್ಷೇತ್ರ ದೊಡ್ಡ ಕೈಗಾರಿಕಾ ಕೇಂದ್ರನೂ ಹೌದು ಕೈಮಗ್ಗ ಮತ್ತೆ ವಿದ್ಯುತ್ ಚಾಲಿತ ಮಗ್ಗಗಳ ಒಂದು ತವರು ಕ್ಷೇತ್ರ ಹೌದು ಇಲ್ಲಿ ತಯಾರಾಗುವಂತ ಸೀರೆಗಳಿಗೆ ವಿಶ್ವಾದ್ಯಂತ ಬೇಡಿಕೆ ಇದೆ ಆದರೂ ಕೂಡ ಅದೇನೋ ಹೇಳ್ತಾರಲ್ಲ ಸಮುದ್ರದ ನಂಟು ಉಪ್ಪಿಗೆ ಬಡತನ ಅಂತ ದೊಡ್ಡಬಳ್ಳಾಪುರದ ಕಥೆನೂ ಹಾಗೆ ಬೆಂಗಳೂರಿಗೆ ಪಕ್ಕದಲ್ಲೇ ಇದೆ ಕೈಗಾರಿಕಾ ಕ್ಷೇತ್ರವೂ ಆಗಿದೆ ಆದರೆ ಏನು ಪ್ರಯೋಜನ ಅಭಿವೃದ್ಧಿ ಮಾತ್ರ ಶೂನ್ಯ ದೊಡ್ಡಬಳ್ಳಾಪುರದ ರಸ್ತೆಗಳ ಸ್ಥಿತಿ ನೋಡಬೇಕು ಕುಡಿಯೋ ನೀರು ದೊಡ್ಡ ಸಮಸ್ಯೆನೇ ಆಗಿದೆ ಕೈಗಾರಿಕೆಗಳ ಒಂದು ಅಭಿವೃದ್ಧಿ ಆಗಿದ್ರೂ ಕೂಡ ಇಡಿ ಕೈಗಾರಿಕಾ ಪ್ರದೇಶದಲ್ಲಿ ಮೂಲಸೌಕರ್ಯಗಳೇ ಇಲ್ಲ ಇಂತ ಪರಿಸ್ಥಿತಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಯಾರು ಆಯ್ಕೆ ಆಗಬೇಕು ಎಂತ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಆಗುತ್ತೆ ಇಲ್ಲಿ ಜನ ಮೊದಲಿಂದಲೂ ಅಷ್ಟೇ ಎಂದೂ ಕೂಡ ಪಕ್ಷ ಜಾತಿಯನ್ನ ನೋಡಿ ವೋಟ್ ಹಾಕ್ತವರಲ್ಲ ವ್ಯಕ್ತಿಯನ್ನ ನೋಡಿ ವೋಟ್ ಹಾಕಿದಂತವರು ದೊಡ್ಡಬಳ್ಳಾಪುರದ ಪ್ರಬುದ್ಧ ಮತದಾರರು 2008 ರಲ್ಲಿ ಕಾಂಗ್ರೆಸ್ನ ಜೆ ನರಸಿಂಹಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿ ಜಯ ಗಳಿಸಿದರು ಅದಾದ ಬಳಿಕ ಆಪರೇಷನ್ ಕಮಲ ಆಯಿತು ನರಸಿಂಹಸ್ವಾಮಿ ಅವರು ಕಾಂಗ್ರೆಸ್ ಬಿಟ್ಟು ನೇರವಾಗಿ ಬಿಜೆಪಿಗೆ ಬಂದರು ನರಸಿಂಹಸ್ವಾಮಿ ಯಾರು ಅನ್ಕೊಂಡ್ರಿ ಆರ್ಎಲ್ ಜಾಲಪ್ಪನವರ ಮಗ ಅತ್ಯಂತ ಏನೋ ಪ್ರಭಾವಿ ಕಾಂಗ್ರೆಸ್ ನಾಯಕ ಆರ್ಎಲ್ ಜಾಲಪ್ಪನವರು ಜಾಲಪ್ಪನವರ ತವರೂರೇ ದೊಡ್ಡಬಳ್ಳಾಪುರ ಅಂಥವ್ರ ಮಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದರು ಅವತ್ತೇ ಕೊನೆ ಯಾವತ್ತು ಪಕ್ಷ ಬದಲಾವಣೆ ಆಯಿತೋ ಅವತ್ತಿಂದ ಜೆ ನರಸಿಂಹಸ್ವಾಮಿ ಮತ್ತೆ ವಿಧಾನಸಭಾ ಪ್ರವೇಶ ಮಾಡೋಕೆ ಸಾಧ್ಯ ಆಗಲೇ ಇಲ್ಲ ಕಾಂಗ್ರೆಸ್ ಒಂದು ರೀತಿ ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿದೆ ಈಗ ದೊಡ್ಡಬಳ್ಳಾಪುರನ ವೆಂಕಟರಮಣಪ್ಪ 2018 ರಿಂದ ಕಳೆದ ಚುನಾವಣೆಯಲ್ಲಿ ಅವರು ಕೂಡ ಗೆದ್ದಿದ್ರು ಈ ಬಾರಿ ಏನಾದರೂ ಮತ್ತೆ 2023 ರಲ್ಲಿ ವೆಂಕಟರಮಣಪ್ಪನೇ ಕಾಂಗ್ರೆಸ್ ಟಿಕೆಟ್ ತಗೊಂಡು ನಿಂತು ಹ್ಯಾಟ್ರಿಕ್ ಗೆಲ್ಲಬೇಕು ಅಂತ ಹೇಳಿ ಪ್ರಯತ್ನನ ಪಡ್ತಾ ಇದ್ದಾರೆ ಅವರ ಜೊತೆಗೆ ಬಿಜೆಪಿ ಕೂಡ ತನ್ನ ಅಸ್ತಿತ್ವವನ್ನು ಪ್ರಕಟ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಹೊಸ ಯುವ ಮುಖಕ್ಕೆ ಸ್ಥಾನ ಕೊಡಬೇಕು ಟಿಕೆಟ್ ಕೊಡಬೇಕು ಹಲವಾರು ಜನ ಆಕಾಂಕ್ಷಿಗಳಿದ್ದಾರೆ ಜೆ ಡಿ ಎಸ್ ಇಂದ ಆಗಲೇ ಮುನೇಗೌಡರು ಕಳೆದ ಬಾರಿ ಚೆನ್ನಿಗಪ್ಪ ಅವರ ವಿರುದ್ಧ ಬಂಡಾಯ ಸ್ಪರ್ಧೆ ಮಾಡಿ ಇಬ್ಬರೂ ತಾವೂ ಸೋತು ಪಕ್ಷನೂ ಸೋಲಿಸಿದ್ದಂಥವರು ಮುನೇಗೌಡರು ಈ ಬಾರಿ ಅಧಿಕೃತವಾಗಿ ಮುನೇಗೌಡರಿಗೇ ಜೆ ಡಿ ಎಸ್ ಟಿಕೆಟ್ ಘೋಷಣೆ ಆಗೋಗಿದೆ ಹಾಗಾಗಿ ದೊಡ್ಡಬಳ್ಳಾಪುರದಲ್ಲಿ ಯಾರು ಗೆಲ್ತಾರೆ ನಾವು ಕೂಡ ಇವತ್ತು ಕಾಲ್ ಮಾಡಿ ವೋಟ್ ಮಾಡಿದಲ್ಲಿ ಇದನ್ನೇ ಪ್ರಮುಖವಾಗಿ ತೆಗೆದುಕೊಂಡಿರುವಂಥದ್ದು ದೊಡ್ಡಬಳ್ಳಾಪುರದ ಜನರ ನಿರೀಕ್ಷೆಗಳೇನಿದೆ ಯಾರನ್ನ ಆಯ್ಕೆ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಇವತ್ತು ಬೆಳಗ್ಗೆ 9:30 ಇಂದಲೇ ನಮ್ಮ ಫೋನ್ ಮಾಡಿ ವೋಟ್ ಮಾಡಿ ಶುರುವಾಗಿದೆ ಆಗಲೇ ಕರೆಗಳ ಮಹಾಪುರ ಶುರುವಾಗಿದೆ ನೀವು ನೋಡ್ತಾ ಇದ್ದೀರಾ ನಿರಂತರವಾಗಿ ಕರೆಗಳು ಬರ್ತಾ ಇರುವಂಥದ್ದು ಬೆಳಗಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ಜನ ಕರೆ ಮಾಡ್ತಾ ಇದ್ದಾರೆ ಇಲ್ಲಿ ಜನ ಕಾಂಗ್ರೆಸ್ಗೂ ಕರೆ ಮಾಡ್ತಾರೆ ಬಿಜೆಪಿ ಪರವಾಗೂ ಇದ್ದಾರೆ ಜೆ ಡಿ ಎಸ್ ಪರವಾಗೂ ಇದ್ದಾರೆ ಜಾತಿ ನೋಡಿದವರಲ್ಲ ದಲಿತ ಅಭ್ಯರ್ಥಿಯನ್ನೇ ಗೆಲ್ಲಿಸಿದಂಥವ್ರು ಹಾಗೆ ನೋಡಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಒಕ್ಕಲಿಗರು 42,000 ಜನ ಎಸ್ ಸಿ ಎಸ್ ಟಿ 40,000 ಜನ ಲಿಂಗಾಯತರು 17,000 ಜನ ಮುಸ್ಲಿಮರು 16,000 ಜನ ದೇವಾಂಗ 17,000 ಜನ ಕುರುಬರು 12,000 ಯಾದವರು 5,000 ತಿಗಡರು 8,000 ಬಲಿಜರು 5,000 ಹೀಗೆ ಎಲ್ಲ ಜಾತಿ ಜನಾಂಗಗಳು ಇರುವಂತಹ ಜಾಗ ದೊಡ್ಡಬಳ್ಳಾಪುರ ಆದರೂ ಕೂಡ ಇಲ್ಲಿ ಪಕ್ಷವೂ ಮುಖ್ಯ ಅಲ್ಲ ಜಾತಿಯೂ ಮುಖ್ಯ ಅಲ್ಲ ವ್ಯಕ್ತಿಯಷ್ಟೇ ಮುಖ್ಯ ಆಗುತ್ತೆ ಈ ಬಾರಿನೂ ಅಷ್ಟೇ ಯಾರು ನಿಮ್ಮ ಆಯ್ಕೆ ಆಗಬೇಕು ತಿಳ್ಕೊಳ್ಳೋ ಕುತೂಹಲ ಅಂತೂ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ ದಯಮಾಡಿ ನೀವು ಕೂಡ ಕಾಲ್ ಮಾಡಿ
ಯಾವ ಪಕ್ಷಕ್ಕೆ ಮತ ಹಾಕಿದ್ರೆ ದೊಡ್ಡಬಳ್ಳಾಪುರದ ಅಭಿವೃದ್ಧಿ ಆಗುತ್ತೆ ಯಾವ ಪಕ್ಷವನ್ನ ಗೆಲ್ಸಿದ್ರೆ ಅಥವಾ ಯಾವ ಅಭ್ಯರ್ಥಿಯನ್ನ ಗೆಲ್ಸಿದ್ರೆ ದೊಡ್ಡಬಳ್ಳಾಪುರದ ಅಭಿವೃದ್ಧಿ ಆಗುತ್ತೆ ಯಾರು ಗೆದ್ರೆ ದೊಡ್ಡಬಳ್ಳಾಪುರಕ್ಕೆ ಕೈಗಾರಿಕಾ ಕ್ಷೇತ್ರಕ್ಕೆ ಮೂಲಸೌಕರ್ಯಗಳು ಸಿಗುತ್ತೆ ಯಾವ ಅಭ್ಯರ್ಥಿ ಗೆದ್ರೆ ದೊಡ್ಡಬಳ್ಳಾಪುರದ ಏನು ಸೀರೆಗಳಿಗೆ ಈಗಾಗಲೇ ವಿಶ್ವಾದ್ಯಂತ ಬೇಡಿಕೆ ಇದೆ ಅದಕ್ಕೆ ಮತ್ತಷ್ಟು ಮಾರುಕಟ್ಟೆ ಸಿಗುತ್ತೆ ಯಾವ ಅಭ್ಯರ್ಥಿ ಗೆದ್ರೆ ದೊಡ್ಡಬಳ್ಳಾಪುರದ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಅಭ್ಯರ್ಥಿಗೆ ವೋಟ್ ಮಾಡಬೇಕಾಗಿದೆ ಹಾಗಾಗಿ ದಯಮಾಡಿ ನೀವು ಕೂಡ ಕಾಲ್ ಮಾಡಿ ಯಾರಿಗೆ ಕರೆ ಮಾಡಿದ್ರೆ ಅವರು ಗೆಲ್ತಾರೆ ಯಾರು ಸೂಕ್ತ ಆಗ್ತಾರೆ ಅನ್ನೋದನ್ನ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ಮಧ್ಯಾಹ್ನ 1 ಗಂಟೆವರೆಗೂ ಟೈಮ್ ಇದೆ 1 ಗಂಟೆಗೆ ಫಲಿತಾಂಶ ತಿಳಿಸೋಣ ಇದು ನಮ್ಮದು ಆಕ್ಚುಯಲ್ ವೋಟಿಂಗ್ ಅಲ್ಲ ನಾವು ಮಾಡ್ತಾ ಇರೋದು ಕೇವಲ ಸಮೀಕ್ಷೆ ಮಾತ್ರ ಈ ಸಮೀಕ್ಷೆ ಜಸ್ಟ್ ಏನೋ ಹೇಳ್ತಾರಲ್ಲ ಚುನಾವಣೆಗೆ ಮುನ್ನ ಜನರ ನಾಡಿ ಮಿಡಿತವನ್ನು ತಿಳಿಯುವಂಥ ಪ್ರಯತ್ನ ಈ ನಮ್ಮ ಸಮೀಕ್ಷೆಯ ಒಂದು ಉದ್ದೇಶ ಆಗಿದೆ ಹಾಗಾಗಿ ದಯಮಾಡಿ ಕಾಲ್ ಮಾಡಿ ನಿಮ್ಮ ಅಭ್ಯರ್ಥಿ ಯಾರು ಯಾವ ಪಕ್ಷ ಅನ್ನೋದನ್ನ ತಿಳಿಸಿ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ